ಜನರಿಗೆಲ್ಲರಿಗೂ ಮೋಸ ಮಾಡತ್ತಾರ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿ ಕೊಟ್ಟು ಓಟ್ ತಗೊಂಡ್ರು ಅದರ ದುರುಪಯೋಗ ತಗೊಳತ್ತಾರೆ ಲೇಡೀಸ್ ಅಷ್ಟ ಪುರುಷರಿಗಿಲ್ಲ ಉದ್ಯೋಗನ ಸೃಷ್ಟಿ ಮಾಡಬೇಕಾದ್ರೆ ಎಲ್ಲರಿಗೆ ಸೃಷ್ಟಿ ಮಾಡಿದ್ರೆ ಅಂತಂದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಗೋಹತ್ಯೆ ಮಾಡೋದು ತಪ್ಪರಿ ಏನು ಗ್ಯಾರಂಟಿ ಕೊಟ್ಟು ಮೋಸ ಮಾಡ್ಯಾರ ಅದಕ್ಕೆ ಎಂ ಬಿ ಇಲೆಕ್ಷನ್ ಹೋಗಿ ನಾವು ತೋರಿಸ್ತೀವಿ ನಿನ್ನೆ ನಮ್ಮ ಅಬ್ದುಲ್ ಬಾದ್ರಿ 496 ಬರ್ತಾರೆ ಒಂದು ತಿಂಗಳಿಗೆ ಮತ್ತೆ ಪ್ರಿಯ ಅಂತಾರೆ ಹ್ಯಾಂಗ ಪ್ರಿಯ ಅದ ತಗೊಂಡಿದ್ದ ಮತ್ತೆ ಅವರು ರಿಲೀಸ್ ಮಾಡ್ತಾರೆ ಅಂದ್ರೆ ತಪ್ಪಲ್ಲ ಇದು ಅವ್ರ ಸರ್ಕಾರ ಬಂದ ಮೇಲೆ ಅವ್ರು ಮಾಡಾಕತ್ತಿದ್ದೆಲ್ಲ ಇದು ಅನ್ಯಾಯ ಇದೆ ಮೋಸ ಮಾಡತ್ತಾರ ಜನರಿಗೆ ಎಲ್ಲರಿಗೂ ಮೋಸ ಮಾಡತ್ತಾರ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿ ಕೊಟ್ಟು ಓಟ್ ತೊಗೊಂಡ್ರು ಅದರ ದುರುಪಯೋಗ ತಗೊಳತ್ತಾರೆ ಇವರು ಅದಕ್ಕೆ ನಾನು ಇಷ್ಟ ಹೇಳೋದು ಬಯಸ್ತೇನೆ ಗೋ ಹತ್ಯೆಯನ್ನ ಹಿಂದೆ ಪಡೆಯಬಾರ್ದು ಅದೇ ಕಡಿಬಾರ್ದು ಅಂತ ನಾವು ನಿಷೇಧ ಮಾಡಿದ್ದು ನಾವು ಬಿ ಜೆ ಪಿಯವರು ನಿಷೇಧ ಮಾಡಿದ್ರು ಅದನ್ನು ಇವ್ರನ್ನ ಹಿಂದೆ ಪಡಿತಾರಂದರೆ ಇವರು ದೇಶದ್ರೋಹಿಗಳು ಇವರು ಕಾಂಗ್ರೆಸ್ ಸರ್ಕಾರ ನಡೆಸೋರಲ್ಲ ಇವರು ದೇಶನ ಒಬ್ರಿಗೊಬ್ರು ಕಿತ್ತಾಡೋ ತಿನ್ನೋ ಸರ್ಕಾರ ಇದು ಇನ್ನೊಬ್ಬರಿಗೆ ಕತ್ತಿಚ್ಚಿಗೆ ನಾವು ಬಾಳ್ಬೇಕನ್ನೋ ಸರ್ಕಾರ ಇದು ಅದಕ್ಕೆ ಇಂಥ ಸರ್ಕಾರಕ್ಕೆ ಅಪಸಾದ ಕೊಡಬಾರ್ದು ಯಾವುದೇ ಥರ ಇಂಥ ಹಿಂದೆ ಪಡೆಯಿದ್ರೆ ಅದಕ್ಕೆ ಉಗ್ರ ಹೋರಾಟ ಮಾಡೋಕೆ ಬಿ ಜೆ ಪಿಯವರೆಲ್ಲ ನಾವು ರೆಡಿಯಾಗಿದ್ದೀವಿ ಅದನ್ನು ತೊಗೊಂತೀವಿ ಪ್ರತಿಭಟನೆ ಮಾಡ್ತೀವಿ ನಾವು ಅದಕ್ಕೆ ಅಂದರೆ ರೈತರಿಗೆ ಎಲ್ಲ ಸಾಲ ಮನ್ನಾ ಅಂತಾರೆ ಇದು ಮಾಡ್ತಾರೆ ಯಾವುದು ಸಾಲ ಮನ್ನಾ ಮಾಡಲ್ಲ ಅದನ್ನೆಲ್ಲ ಹೊರೆ ನಮ್ಮ ಮೇಲೆ ಹಾಕ್ತಾರೆ ಎಲ್ಲ ಸಾರ್ವಜನಿಕರ ಮೇಲೆ ಹಾಕ್ತಾರೆ ಹೊಣೆ ಸರ್ಕಾರ 200 ಯೂನಿಟ್ ಫ್ರೀ ಕೊಡ್ತೇನೆ ಅಂದರು ಈಗ ಕಂಡೀಷನ್ಗಳು ಹಾಕ್ತಾರೆ ಕಂಡೀಷನ್ ಹಾಕೋಕ್ಕಿಂತ ಮುಂಚೆ ಅವರು ಗ್ಯಾರಂಟಿ ಕೊಡುವಾಗ ಇವೆಲ್ಲ ಕಂಡೀಷನ್ ಹೇಳಬೇಕಿತ್ತಲ್ಲ ಇವರು ಇವು ಯಾವ ಕಂಡೀಷನ್ ಹೇಳಲಾರ್ದೆ ಈಗ 60 ಕಿಲೋಮೀಟ್ರ್ ಕೊಡ್ತೀವಿ ಅದು ಕೊಡ್ತೀವಿ ಹೆಣ್ಮಕ್ಳು ವಯಸ್ಸಾದವ್ರಿಗೆ ಪೆನ್ಷನ್ ಕೊಡೋಂಗಿಲ್ಲ ಅವ್ರಿಗೆ ಯಾವುದೇ ಥರ ವಿಧವಾ ಪೆನ್ಷನ್ ಬರುವುದಿದ್ದರೆ 2000 ಕೊಡೋಂಗಿಲ್ಲ ಅಂತಾರೆ ಇದೆಲ್ಲ ಮೊದಲೇ ತಿಳಿಸ್ಬೇಕಿತ್ತಲ್ಲ ಇವರು ಹಾಗಂತೇಳಿ ಇವರು ಗೆಲ್ತಿದ್ರು ಮೋಸ ಮಾಡಿ ಜನರಿಗೆ ಗ್ಯಾರಂಟಿಗಳನ್ನು ಕೊಟ್ಟು ಇವ್ರು ಏನು ಮಾಡಿದ್ದಾರೆ ಅಂದರೆ ಓಟ್ ಗಳಿಸಿ ಈಗ ಸೀಟ್ ಮೇಲೆ ಕುಂತ ಮೇಲೆ ಆಗಲ್ಲ ಅಂತ ಇದ್ದಾರೆ ಹಿಂಗಂದ್ರೆ ಈ ಸರ್ಕಾರ ಭಾಳ ದಿವಸ ಉಳಿಯಲ್ಲ ಈ ಎಂ ಪಿ ಇಲೆಕ್ಷನ್ಗೆ ಮತ್ತು ನಾವು ತೋರಿಸ್ತೀವಿ ಇವ್ರಿಗೆ ಬಿ ಜೆ ಪಿ ಏನೈತೆ ಅನ್ನೋ ಶಕ್ತಿ ನಾವು ತೋರಿಸ್ಕೊಡ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಹೆಂಗೆ ತೊಗೊಂಬಂದೀವಿ ಹಾಗೆ ಇದು ಕೆಳಗೆ ಇಳಿಸೋದು ಶಕ್ತಿನೂ ನಮ್ಮ ಕಡೆ ಐತಿ ಇವ್ರೇನು ಗ್ಯಾರಂಟಿ ಕೊಟ್ಟು ಮೋಸ ಮಾಡ್ಯಾರ ಅದಕ್ಕೆ ಎಂ ಪಿ ಇಲೆಕ್ಷನ್ ಹೋಗಿ ನಾವು ತೋರಿಸ್ತೀವಿ ಅವ್ರಿಗೆ ನಮ್ಮ ಹೆಸರು ಮಲ್ಲಿಕಾರ್ಜುನ್ ರೀ ಬಸ್ ಚಾರ್ಜ್ ಲೇಡೀಸ್ ಅಷ್ಟ ಪುರುಷರಿಗಿಲ್ಲ ಅಂತ ಮಾತಾಡ್ಯಾರ ಯಾವುದು ಯಾವುದು ಏನೂ ಚಲೋ ಇಲ್ಲ ಯಾವುದಕ್ಕೂ ಸೌಲಭ್ಯ ಇಲ್ಲ ರೈತರಿಗೆ ದುಡಿಯೋರಿಗೆ ಕಾರ್ಮಿಕರಿಗೆ ಯಾವುದು ಏನು ಮತ್ತು ಸರ್ಕಾರ ಏನಂದಿತ್ತಂದ್ರೆ ಪ್ರಣಾಳಿಕೆ ಒಳಗೆ ರೈತರಿಗೆ ಏನಾರು ಕೊಡ್ತೀವಿ ಅಂತಂದಿದ್ರೆ ರೈತರಿಗೆ ಸೌಲಭ್ಯ ಮಾಡ್ತೇವೆ ಅಂದಿದ್ರೆ ಅದು ಇಲ್ಲ ಯಾವುದು ಏನು ಸೌಲಭ್ಯ ಅನ್ನೋದೇ ಇಲ್ಲ ರೈತರಿಗೂ ಇಲ್ಲ ಯಾವುದೂ ಇಲ್ಲ ಸಾಲ ಮನ್ನಾ ಅಂದಿದ್ರೆ ಸಾಲ ಮನ್ನಾನೂ ಇಲ್ಲ ಅದು ಕಂಡೀಷನ್ವಾಗಿ ಚಲೋ ಐತಿ ಮತ್ತು ಇದಕ್ಕೆ ಆ್ಯಕ್ಷನ್ ತೊಗೊಳೋರು ಹೆಂಗೆ ತೊಗೊಳ್ದು ಅದಕ್ಕೆ ನಾವು ಒಂದು ಗ್ರೂಪ್ ಮಾಡಿ ನಾವು ಒಂದು ಅದಕ್ಕೆ ಸಹಕರಣೆ ತೊಗೊಂಬರ್ತೇವೆ ಯಾವ ರೀತಿ ರೀ ಗೋ ಹತ್ಯದ್ದು ಒಂದು ಸಹಕರಣೆ ಸಾಲ ಮನ್ನಾ ಅನ್ನೋದು ಒಂದು ಸಹಕರಣೆ ರೈತರಿಗೆ ಸೌಲಭ್ಯ ಅನ್ನೋದು ಒಂದು ಸಹಕರಣೆ ನಾವೆಲ್ಲದಕ್ಕೂ ಒಂದು ನಾವು ಒಂದು ಕಮಿಟಿ ಮಾಡ್ತೇವೆ ಕಮಿಟಿ ಮಾಡಿ ಅದಕ್ಕೊಂದು ದಾರಿ ತರ್ತೇವೆ ಜಾರಿ ತರ್ತೇವೆ ನಾವು ಇನ್ಕ್ವೈರಿ ಮಾಡ್ತೇವೆ ಗೋ ಹತ್ಯೆ ಮಾಡ್ತೇವೆ ಅಂತೇಳಿ ನೀವು ಹೇಳಿದಿರಿ ಇಲ್ಲಿ ಚಲವೈತಿ ಅದಕ್ಕೊಂದು ನಾವು ಅಡಿಗೆಲ್ ತರ್ತೇವೆ ತಪ್ಪ ಗೋ ಹತ್ಯೆ ನಿಷೇಧ ಆಗ್ಬೇಕದ ಅದು ನಾವು ಅದನ್ನು ಗೋ ಅದನ್ನು ಪೂಜಿಸ್ತೇವಲ್ಲ ಗೋ ಮಾತೆ ಅದನ್ನು ನಾವು ಹಿಂಸಿಸ್ಬಾರ್ದ್ರೆ ಅದು ಅದರ ತಪ್ಪದ ಈಗ ಮತ್ತು ಸಾಲ ಮನ್ನಾ ಅಂತಂದು ಏನು ಮಾಡೇ ಇಲ್ಲರಿ ರೈತರಿಗೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸಾಲ ಮನ್ನಾ ಮಾಡ್ಬೇಕು ರೀ ರೈತರು ಭಾಳ ಸಂಘರ್ಷದೊಳಗದಾರ ಸರಿಯಾಗಿ ಮಳೆ ಇಲ್ಲ ಬೆಳೆ ಇಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಸುಮ್ಮನೆ ಇದು ಗೌರ್ಮೆಂಟ್ ರೀ ಅಲ್ಲೇ ಇಲ್ಲಿ ಅವ್ರಿಗೆ ಇವ್ರಿಗೆ ಬಸ್ ಪಾಸ್ ಅವ್ರಿಗೆ ವಿದ್ಯಾನಿಧಿ ಅಂಥೇಳಿ ಡಿಗ್ರಿ ಮುಗಿಸ್ತವ್ರಿಗೆ ಕೊಡ್ತಾರಲ್ಲ ಅದು ಡಿಗ್ರಿ ಮುಗಿಸ್ತವ್ರಿಗೆ ಸ್ಕಾಲರ್ಶಿಪ್ ಕೊಡೋ ಬದಲಿ ಉದ್ಯೋಗನ ಸೃಷ್ಟಿ ಮಾಡ್ಬೇಕು ಎಲ್ಲರಿಗೆ ಸೃಷ್ಟಿ ಮಾಡಿದ್ರೆ ಅಂತಂದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ ರೀ 2 ವರ್ಷ ಮಟ್ಟ ಅಷ್ಟೇ 3000 ಕೊಡ್ತಾರೆ ಆಮೇಲೆ 2 ವರ್ಷ ಆದಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಇವರ ಇದ್ರೆ ಚಲೋ ರೀ ಅದ ನೆಕ್ಸ್ಟ್ ಬೇರೆದಾರ ಬಂತಂತಂದ್ರೆ ಇದನ್ನು ಮಾಡಲ್ಲ ಅವರು ಅವ್ರು ನಡ್ಸೊಂದು ಹೋದ್ರೆ ಚಲೋ ಎಲ್ಲಿ ಮಟ್ಟ ಸಾಯಿ ಮಠ ಅವ್ರು ಕೊಡ್ತಾರನ್ರಿ ಇಲ್ಲ ಭಾಳ 2 ವರ್ಷ ಮಟ್ಟ ಅಷ್ಟೇ ಕೊಡ್ತಾರೆ ಮಟ್ಟ ಉಳಿದಿದ್ದು ಇರ್ಬೋದು ಅದ ಅವು ಫಿಕ್ಸ್ ಆಗ್ಬೋದು ಆದರೆ ಅವು ಒಬ್ಬೊಬ್ರು ಜನರಿಗೆ ಅನುಕೂಲ ಅದಾವ ರೀ ಅನನುಕೂಲನೂ ಐತಿ ಸರಿಯಾಗಿ ಇಲ್ಲ ಒಬ್ಬೊಬ್ರಿಗೆ ಸರಿಯಾಗಿ ಮತ್ತು ಈ ಗೌರ್ಮೆಂಟ್ ಇದಂತ ತಂದೈತಲ್ರಿ ಗ್ಯಾರಂಟಿ ಗ್ಯಾರಂಟಿಯಾಗಿ ಕೊಡ್ತಾರಂತ
ಆ ಗ್ಯಾರಂಟಿ ಆಗ್ತವ್ರೆ ಗ್ಯಾರಂಟಿ ಕೊಡ್ತಾರೆ ಅವರು ಅನುಕೂಲ ಅದಾವ ಅವರು ಅನಾನುಕೂಲ ಐತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಇಲ್ಲ ಕಲ್ತವ್ರಿಗೆ ಸ್ಟೂಡೆಂಟ್ಗಳಿಗೆ ಅನುಕೂಲ ಇಲ್ಲ ಜಾಬ್ ಮಾಡೋರಿಗೆ ಅದು ಅದು ಉದ್ಯೋಗ ಸೃಷ್ಟಿನ ಮೇನ ಅವ್ರಿಗೆ ಗೊತ್ತಲ್ಲ ಅಂದ್ರೆ ನಮ್ಮ ಜನ ಈಗ ರೊಚ್ಚಿಗೆದ್ದು ಹೇಳ್ತಾ ಇದ್ದಾರೆ ಯಾರಾದರೂ ಮುಟ್ಲಿ ನೋಡೋಣ ಅಂತ ಅದಕ್ಕೇನಾದರೂ ಹೆದರಿದಾರ ಅದು ಕರೆಕ್ಟ್ ಅಲ್ಲ ಮಾಡಬಾರದು ಅದು ನಾವು ಅದನ್ನು ನಾವು ಹಿಂದೂದವರು ನಾವು ಅದು ನಾವು ದೇವರಂತ ಪೂಜಿಸ್ತೇವೆ ಸೊ ಅವ್ರಿಗೆ ರೈಟ್ಸ್ ಇಲ್ಲ ಅದನ್ನ ಇದು ಮಾಡೋದು ನಾ ಕಟ್ ಮಾಡ್ತೀನಿ ನಾ ಅದಕ್ಕೆ ಪರ್ಮಿಷನ್ ಕೊಡ್ತೀನಿ ಇಟ್ಸ್ ರಾಂಗ್ ಥಿಂಗ್ ಆಕ್ಚುಲಿ ಈಗ ಈಗ ಐದು ಗ್ಯಾರಂಟಿ ಬಗ್ಗೆ ಏನಾದರೂ ಅಂದಿದಾರಲ್ಲ ಕಾಂಗ್ರೆಸ್ ಸರ್ಕಾರ ಕೊಡುತ್ತಾ ಅಂತ 5 ವರ್ಷ ಜಸ್ಟ್ ವೇಟೆನ್ಸಿ ನೋಡ್ರಿ ಏನು ಮಾಡ್ತಾರೋ ಏನು ಅಂತೇಳಿ ಅದೇನು ಅವ್ರು ಕೊಟ್ಟರು ಏನು ರೀ ನಮ್ಮ ಮೇಲೆ ಹಾಕೋರವ್ರು ಈಗ ಗಾಡಿ ಹಿಡಿದ್ನಿ ಅದು ಮಾಡಿದ್ನಿ ಇದು ಮಾಡಿ ಅಷ್ಟೇ ರೀ ಇನ್ನೇನು ಮಾಡೋಕ್ಕಂಗಿಲ್ಲ ಜನರ ಮೇಲೆ ಹಾಕಿ ಅವ್ರದ್ದು ತೊಗೊಂಡು ಅವ್ರಿಗೆ ಕೊಡೋರು ಜಸ್ ಮುಗಿತು ಸರ್ ಆಗಂಗಿಲ್ಲ ಸಾಧ್ಯ ಇಲ್ಲ ಬಜರಂಗ ದಳ ಯಾಕೆ ರೀ ಬ್ಯಾನ್ ಮಾಡ್ತಾರೆ ಯಾಕೆ ಬ್ಯಾನ್ ಮಾಡ್ತಾರೆ ಏನು ಅದರಿಂದ ಏನು ಪ್ರಾಬ್ಲಮ್ ಐತಿ ಬ್ಯಾನ್ ಮಾಡಿದರೆ ಹೋಗ್ಲಪ್ಪ ಬಜರಂಗ ದಳ ಬಂದು ಎಲ್ಲರಿಗೂ ಹಿಡ್ಕೊಂಡು ಹೊಡೆಯತ್ತಾರ ಇಲ್ಲ ಏನು ತಪ್ಪಾದ್ರೆ ಅದು ಪ್ರತಿಭಟನೆ ಮಾಡೋದು ಮಾಡಬೇಕು ಇವನ್ ನೀವು ಆದರೂ ನೀವು ನಿಂದಿರ್ಬೇಕು ಮಾಡಬೇಕು ಸೊ ನಮ್ಮ ಧರ್ಮಕ್ಕೆ ಬಂತಂದ್ರೆ ಯಾರಾದರೂ ಅದನ್ನ ಬಿಡೋಕ್ಕಾಗಂಗಿಲ್ಲ ಸರ್ ಇನ್ನೊಂದು ಈಗ ರೈತರಿಗಂತ ಪ್ರಣಾಳಿಕೆಯಲ್ಲಿ ಯಾವುದು ಬಿಟ್ಟಿಲ್ಲ ರೈತರು ಸಾಲ ಮನ್ನಾ ಆಯಿತು ರೈತರಿಗಾಯ್ತು ಏನು ಕೊರ ಕೊಡಬೇಕಂತ ಈಗ ಅಂದರೆ ಮಹಿಳೆಯರಿಗೆ ಮಾತ್ರ ಅಂತ ಬಿಟ್ಟಿದ್ದಾರೆ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಈ ಕಾಂಗ್ರೆಸ್ ಸರ್ಕಾರ ಅದು ಒಂಥರ ಕಾಮಿಡಿ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಹೇಳ್ಬೇಕಂದ್ರೆ ನಮ್ಮ ಆ್ಯಕ್ಚುಲಿ ಎಲ್ಲರಿಗೂ ಈಗ ಆ್ಯಕ್ಚುಲಿ ಈಗ ನೋಡ್ರಿ ಹಳ್ಳಿಯಿಂದ ಎಷ್ಟು ಜನ ಬರ್ತಾರೆ ದುಡಿಯಕ್ಕೆ ಅಲ್ಲಿ ರೈತರು ಅವ್ರಿಗೆ ಅಲ್ಲಿ ಸೌಲಭ್ಯ ಕೊಟ್ಟರೆ ಇಲ್ಲಿ ಬರೋಂಗಿಲ್ಲ ಅವರೆಲ್ಲ ಅಲ್ಲಿ ಆರಾಮಿರ್ತಾರೆ ಅವ್ರು ಅವ್ರ ಕೆಲಸ ಮಾಡ್ಕೊಂಡು ಅದು ಅವೆಲ್ಲ ಬಿಟ್ಟು ಅವ್ರಿಗೆ ಫ್ರೀ ಕೊಟ್ಟನೆ ಈ ಫ್ರೀ ಕೊಟ್ಟನೆ ಅಂತೇಳಿ ಬಿಟ್ಟು ಅದು ಬೇರೆ ಏನರ ಮಾಡ ಅಂತೇಳಿ ಅವ್ರಿಗೆ ರೈತರಿಗೆ ಅನುಕೂಲ ಆಗುವಂಥದ್ದು ಕಾಂಗ್ರೆಸ್ BJP ಎಲ್ಲ ಸಹಕಾರ ಒಂದೇ ಯಾಕಂದರೆ ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಅಂದರೆ ಆಸೆ ಒಂದನ್ನು ನಮ್ಮದು ಯಾವತ್ತೂ ಕಾಂಗ್ರೆಸ್ ಆದ್ರೂ ಏನಂದರೆ ನಮಗೀಗ ಕೆಲಸ ಇಲ್ಲ ಈಗ ಬಡವರಿಗೆ ಅಂದರೆ ಮೂಮೆಂಟ್ ಅದು ಈಗ ಇನ್ನೊಂದು ಹೇಳ್ಬೇಕಂತಂದ್ರೆ ರೈತರಿಗೆ ಏನೂ ಕೊಟ್ಟಿಲ್ಲ ಸವಲತ್ತು ಅದರೊಳಗೆ ಸವಲತ್ತು ಕೊಟ್ಟಿಲ್ಲ ಒಂದು ಕೊಡ್ತಾರೆ ಅವರು ಯಾಕಂದ್ರೆ ಇಂದಿರಾ ಬಡವರಿಗೆ ಇಂದಿರಾ ಕ್ಯಾಂಟೀನ್ ಅಂತ ಚಾಲು ಮಾಡ್ಯಾರ ಅದು ಬಡವರಿಗೆ ಅದು ಅದೊಂದು ಒಳ್ಳೆ ಉಪಕಾರ ಮಾಡ್ಯಾರ ಅವರು ಏನು ಹೇಳ್ಬೇಕ್ರಿ ನಾವಾರ ಯಾಕಂದ್ರೆ ನಾವು ಗೋವನ್ನ ಪೂಜಿಸ್ತೇವೆ ದೇವ್ರಂತ ಅವ್ರು ನೋಡಿದ್ರೆ ಕಡೀನ ಅಂತಾರ ಇದಕ್ಕೆ ನಾವು ಕಡಿಬೇಡ ಅಂತ ಹೇಳ್ತೀವಿ ಏನು ಉತ್ತರ ಕೊಡ್ಬೇಕ್ರಿ ಅವ್ರು ಮತ್ತೆ ಅದು ಇನ್ನು ಇನ್ನು ಮುಂದೆ ನೋಡಲಾರ್ದಾಗ ಹಂಗೆ ಕಡ್ದ ಕಡೆ ತಿಂತಾರೆ ಅನ್ಬೇಕ್ ನಾವು ಏನು ಹೇಳ್ಬೇಕಾಗತ್ತೆ ಅದ ಕಡಿಬೇಡ ಹೆಂಗೆ ಪಡಿಬೇಡ್ರಿ ಅದನ್ನ ಈಗೇನು ಕರೆಕ್ಟ್ ಐತಲ್ಲ ಅದ ಕರೆಕ್ಟ್ ರೀ ಅದ ಬರೋದು ದನ ಕಡೆ ಅದ ಹೌದ್ರಿ ಅಲ್ಲ ಮತ್ತೆ ಈ ಕಾಂಗ್ರೆಸ್ ಏನಂದಿತ್ತು ಅಂದ್ರೆ ಫಸ್ಟ್ ನಾವು ಕಡಿದು ನೀನು ಹೆಚ್ಚಿಗೆ ಮಾಡ್ತೀವಿ ಯಾರು ತಡಿತಾರೆ ತಡೀಲಿ ಅಂತಂದವ್ರೆ ತಪ್ಪ್ರಿ ಕಾಂಗ್ರೆಸ್ನವ್ರು ತಪ್ಪ್ರಿ ಅದ ಆ ಥರ ಮಾಡಬಾರ್ದ್ರಿ ಅದ ದೇವ್ರಿದ್ದಂಗೆ ರೀ ಗೋಮಾತೆ ಅಂದ್ರೆ ಏನ್ರಿ ದೇವ್ರಿಗೆ ನಮ್ಮ ದೇವ್ರ ಇದ್ದಂಗೆ ಅದ ಆ ಥರ ಮಾತಾಡ ತಪ್ಪಾಗತ್ರಿ ಅವ್ರು ಎಲ್ಲ ಮಾಡಿರಿ ಬಿಡ್ರಿ ಎಲ್ಲ ಭಾಳ ಮಾಡಿದ್ರಿ ಏನು ಮಾಡಿರಿ ಅವ್ರ ಈಗ ಕರೆಂಟ್ ಬಿಲ್ ಈಗ ನೋಡ್ರಿ ನಿನ್ನೆ ನಮ್ಮ ಬಿಲ್ ಬಂದ್ರಿ 496 ಬರ್ತಿರಿ ಒಂದು ತಿಂಗಳಿಗೆ ಮತ್ತೆ ಪ್ರಿಯ ಅಂತಾರ್ರಿ ಹೆಂಗೆ ಪ್ರಿಯ ರೀ ಅದ ಏನು ತಿಳಿವಲ್ರಿ ನಮ್ಗೆ ಏನ ಅವ್ರು ಒಂದೊಂದು ಪಾಯಿಂಟ್ನಾಗ ಜನರಿಗೆ ಹಿಂತಾಗುತ್ತಾರೆ ಈಗ ಎಲ್ರಿಗೂ ಕೊಡ್ತೀನಿ ಅಂತಂದವ್ರು ಇಷ್ಟ ಜನಕ್ಕೆ ಕೊಡ್ತೀನಿ ಇಷ್ಟೇ ಜನಕ್ಕೆ ಕೊಡ್ತೀನಿ ಅದು ತಿಂಗಳಿಗೆ ಎಷ್ಟು ಬಳಸ್ಬೇಕು ಅಷ್ಟು ಬಳಸ್ಬೇಕಂದ್ರೆ 200 ಯೂನಿಟ್ ಇಲ್ಲ ಅಂತ ಕರೆಂಟ್ ಮುಂಚೆ ಏನು ಹೇಳಿ ಅವ್ರು 200 ಯೂನಿಟ್ ಅಂತ ಹೇಳಿ ಅದು ಹೆಂಗ್ ರೀ ಅದ ನಡೀತಿದ್ರು ಬಟ್ ಗ್ಯಾರಂಟಿ ಕೊಡ್ತೈತೆ ಅಂತೀರಿ ನೀವೇನಂತೀರಿ ಈಗ ಗೋವತ್ತದ ಅದೆಲ್ಲ ಮತ್ತೀಗ ಮಾಡ್ತೇವೆ ಅಂದವ್ರು ತಪ್ಪು ಬಿಡ್ರಿ ಅದು ಯಾವ್ದು ಪಕ್ಷ ಇಲ್ರಿ ಕಾಂಗ್ರೆಸ್ ಇರಲಿ BJP ಇರಲಿ ಗೋಹತ್ಯೆ ಮಾಡೋದು ತಪ್ಪರಿ ಗೌರ್ಮೆಂಟ್ ಇದ್ದಾಗ 2-3 ಸಲ ಮಾಡಿದ್ರಿ BJDS ಇದ್ದಾಗ ಒಮ್ಮೆ ಮಾಡಿದ್ರಿ ಇವ್ರು BJP ಇದ್ದಾಗ ಎಲ್ಲಿ ಮಾಡಿದ್ರಿ ಒಮ್ಮೆ ಮಾಡಿಲ್ಲ ಗೌರ್ಮೆಂಟ್ ಸಾಲ ಮನ್ನಾನು ಮಾಡಿಲ್ಲ BJP 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ರಿ ಮತ್ತೇನು ಮಾಡಿರಿ ಈಗ ನಿಮ್ಮ ಪ್ರಕಾರ BJP ಮಾಡೇ ಇಲ್ಲ ಅನ್ನೋದು ನಿಮ್ದು ಅದ ಅಥವಾ ಹೆಂಗ್ರಿ ಮಾಡಿಲ್ರಿ ರೈತರು ಸಾಲ ಮನ್ನಾ ಮಾಡೋಗ್ರಿ 2 ವರ್ಷ ಎಲ್ಲ ಹಾನಿ ಆಗ್ಯವ್ರಿ ಪೀಕ್ ಲಾಸ್ ಆಗ್ಯವ್ರಿ ನಿಮಗೂ ಗೊತ್ತೈತಿ ಅನಾವೃಷ್ಟಿ ಆಗೈತಿ ಸತ್ತು ಮಾಡ್ಬೇಕಿತ್ರಿ ಅವರು ರೈತರಿ ಅದಕ್ಕೇನು ಸಂಬಂಧ ರೀ ಆ ಪಕ್ಷ ಈ ಪಕ್ಷ ಬಟ್ ರೈತರಿಗೆ ಕರೆಕ್ಟ್ ಇದು ಮಾಡ್ಬೇಕು ಹಂಗೆ ನೋಡ್ತಾ ಹೋದ್ರೆ ಎಲ್ಲ ಮಹಿಳೆಯರಿಗೆ ಮಾತ್ರ ಆದರೂ ಪುರುಷರಿಗೂ ಇಲ್ಲ ಅದನ್ನ ಲೆಕ್ಕದಂತಂದ್ರೆ ಎಲ್ಲರಿಗೂ ಮಾಡ ಸರಿ ಸಮ ಮಾಡ್ಬೇಕೈತ್ರಿ ಮಹಿಳೆಯರ ಹತ್ತು ಪುರುಷರ ಅತಿ ಸರಿ ಸಮ ಮಾಡಬೇಕು ಮಹಿಳೆಯರು ಮಾಡಿ ತಪ್ಪು ಹೌದು ಮಾಡಿದಾರೆ ರೈತರಿಗೂ ಒಂದು ಮಾಡಿದರೆ ಒಳ್ಳೇದು ಏನು ಸಾಲ ಏನಾದ್ರು ಮನ್ನಾ ಮಾಡಿದರೆ ಒಳ್ಳೇದು ಬ್ಯಾಂಕ್ ಸಾಲ ಋಣ ಏನಾದ್ರು ರಿಡಕ್ಷನ್ ಮಾಡಿದ್ರೆ ಮಾಡಿದರೆ ಚಲೋ ಅಲ್ಲ ಎಲ್ಲರಿಗೂ ಈ 5 ಪ್ರಕಾರ ಮಾಡಿದರೆ ಒಳ್ಳೇದೇ
ಎಲ್ಲರಿಗೂ ಒಳ್ಳೇದು. ಗೋಹತ್ಯೆ ಏನು ಮಾಡಂತಿಲ್ರಿ ಇಲ್ಲಿ, ನಮ್ಮ ಹುಬ್ಳಿ ಒಳಗೆ ಹಂಗೇನಿಲ್ಲ ರೀ, ಗೋಹತ್ಯೆ ಮಾಡಂಗಿಲ್ರಿ ಜಾಸ್ತಿ. ಅವ್ರು ಹೇಳಿರೋ ಪ್ರಕಾರ ನಾವು ಮಾಡಿಸ್ತೀವಿ ಅಂತಂದಿದ್ರಿಗೆ ಮತ್ತೆ ಹಿಂಪಡೆಯಾಕೊಂತಾರ ಇಲ್ಲಿ ನಮ್ಮ ಹುಬ್ಳಿ ಒಳಗೆ ಹಂಗೆ ಮಾಡಂಗಿಲ್ರಿ ಗೋಹತ್ಯೆ. ರೈತರಿಗೆ ಮಾಡ್ಬೋದಿತ್ತಲ್ಲ ಅಂತ ನಮ್ದು, ನಿಮ್ಗೆ ಏನು ಅನಿಸ್ತೈತೆ ಅಂತ? ನಮಗೂ ಅದ ಅನಿಸ್ತೈತೆ ರೀ, ಎಲ್ಲ ಲೇಡೀಸ್ಗೆ ಮಾಡ್ಯಾರ್ರಿ, ಜೇಂಟ್ಸ್ಗೂ ಏನಿಲ್ಲ. ಲೇಡೀಸ್ಗೆ ಬಸ್ ಎಲ್ಲ ಫ್ರೀ ಬಿಟ್ಟಾರೆ, ಬಾಯ್ಸ್ಗೆ ಬಿಟ್ಟಿಲ್ಲ. ಅದ ನಾವು ಕೇಳಬೇಕಂತ ವಿನಂತಿ ಮಾಡ್ತೀವಿ. ನಿಮ್ಮ ಪ್ರಕಾರ ಏನು ಮಾಡ್ಬೋದಿತ್ತು ಇನ್ನು ಗೌರ್ಮೆಂಟ್ ಎಲ್ರಿಗೂ ಅಂತಂದ್ರೆ? ಎಲ್ಲರಿಗೂ ಅಂದ್ರೆ ಬಸ್ ಫ್ರೀ ಬಿಟ್ಟಿದ್ದೀರಿ, ನಮಗೂ ಬಸ್ ಫ್ರೀ ಬಿಡಬೇಕಿತ್ತು ರೀ, ಬಾಯ್ಸ್ಗೂ ಪಾಸ್ ಮಾಡಬೇಕಿತ್ತು ರೀ. ಅವ್ರಿಗಷ್ಟೇ ಮಾಡ್ಯಾರಿ, ನಮಗೂ ಮಾಡಬೇಕಿತ್ತು. ಈಗ ಡಿಗ್ರಿ ಓದೋರಿಗೆ 3,000 ರೂಪಾಯಿ ಕೊಡ್ತೇವೆ ಅಂತಂದಾರೆ, ಕೊಡ್ತಾರ ಅನ್ನೋದಿತ್ತು ನಿಮ್ಗೆ? ಕೊಡ್ತಾರೆ ರೀ, ಕೊಡ್ತಾರೆ ಅಂದ್ರೆ ಕೊಡ್ತಾರೆ ರೀ, ಗ್ಯಾರಂಟಿ ಐತಿ. ಯಾಕಂದ್ರೆ ಡಿಗ್ರಿ ಮುಗಿಸಿ ನನಗೆ ಬಂದ ತಕ್ಷಣ ಕೊಡ್ತೇನೆ ಅಂತ ಅಂದ್ಕೊಳ್ಳೋದು. ಹಾಂ ರೀ, ಅದು ಏನು ಕೆಲಸ ಸಿಗಬಾರ್ದು ಅಂತಂದಾರ, ಕೆಲಸ ಸಿಕ್ಕಿದ್ರು ಕೊಡಂಗಿಲ್ಲ. ಇದಕ್ಕೆ ಏನಂತೀರಿ? ಏನು ಕೆಲಸ ಸಿಕ್ಕಿಲ್ಲ ಅಂದ್ರೆ ಕೊಡ್ತಾರೆ ರೀ ಬಿಜೆಪಿ ಕಾಂಗ್ರೆಸ್ನಿಂದ. 5 ಗ್ಯಾರಂಟಿ ಕೊಡ್ತೇವೆ ಅಂತಂದಿದ್ರೆ 5 ಗ್ಯಾರಂಟಿನೂ ಕೊಟ್ಟಾರ ಅಂತ ಯಾಕೆ ಡೌಟ್ ಅಂತ ಊಟ ಸರ್ಕಾರ ಬಂದರೆ ಚಲೋ, ಸರ್ಕಾರ ಬರಬೇಕು ಅಂದರೆ ಮಾಡಬೇಕು. ಸರ್ಕಾರ ಬಂದರೆ ಈ ಮಾಡಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಸರ್ಕಾರ ಯಾರಿದ್ರಿ ಸರ್ಕಾರ? ಸರ್ಕಾರ ಬರಬೇಕು ಚಲೋ, ಇಲ್ಲ ಅನ್ನೋದಿಲ್ಲ. ಬಟ್ ಯಾವ್ದಾರು ಬರೀ ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ, ಬಟ್ ಚಲೋ ಮಾಡಬೇಕು.